ಇರಲ್ಲ. ಯಾಕೆ ಅಂದ್ರೆ ಇಲ್ಲಿ ಗೊತ್ತಿಲ್ಲ ಅಂದ್ರೆ ಕೂಡ ಈ ನಾಳಿನ ಊಟ ನನ್ನ ಮನೆ ಅಲ್ಲಿ ಬರ್ತಾ ಇದೆ, ನಾಳಿನ ಉಪ್ಪು ನಾನು ತಿಂತಾ ಇದ್ದೀನಿ, ನಾಳಿನ ಹೆಮ್ಮೆ ವಿಷಯ ನನ್ನ ಮಕ್ಕಳಿಗೆ ಕೂಡ ಇದೆ. ಅದಕ್ಕೆ ಈ ನಾಳಿನ ಋಣ ನಾನು ಯಾವಾಗಲೂ ತಿಳಿಸ್ಬೇಕಾಯ್ತೆ, ಅದು ತಿಳಿಸ್ತೇನೆ. ಇದು ಒಂದು ದೊಡ್ಡ ವಿಷಯ, ಹೆಮ್ಮೆ ವಿಷಯ ಇದೆ. ಯಾಕೆಂದ್ರೆ ನೀವು ನಾಳೆ ದ್ರೋಹಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದು ಪಕ್ಷದ್ದು ಇರಲಿ, ಯಾವ ತಾಯಿ ನಮ್ಗೆ ಅನ್ನ ಹಾಕ್ತಾರೆ, ಯಾವ ತಾಯಿ ನಮ್ಗೆ ಊಟ ಕೊಡ್ತಾರೆ, ಆ ತಾಯಿಗೆ ದ್ರೋಹ ಮಾಡೋರು ಅವರು ಕರ್ನಾಟಕದಲ್ಲಿ ವಾಸ ಮಾಡಲು ಅವಶ್ಯಕತೆನೆ ಇಲ್ಲ. ಅವರು ಎಲ್ಲಿ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ ಅವರು ಮಾಡ ತೋರಿಸ್ತಾರೆ.